ಪರೀಕ್ಷೆ ಅಂದ್ರೆ ಅಕ್ಕಪಕ್ಕ ನೋಡಿ ಬರೆಯೋದನ್ನ ನಾವೆಲ್ಲ ನೋಡಿದೀವಿ. ಚೀಟಿ ತೆಗೆದುಕೊಂಡು ಹೋಗಿ ತಗ್ಲಾಕೊಂಡವರನ್ನು ಕೂಡ ನೋಡಿದೀವಿ. ಆದ್ರೆ ಇಲ್ಲೊಬ್ಬ ಖದೀಮ ಅದನ್ನೆಲ್ಲ ಮೀರಿಸುವಂತೆ ಕಾಪಿ ಹೊಡೆಯೋದಕ್ಕೆ ಹೋಗಿ ಸಿಕ್ಕಿಬಿದ್ದಿದ್ದಾನೆ. ಹೀಗೆ ಸಭ್ಯನಂತೆ ಕೈಕಟ್ ನಿಂತಿರೋ ಈತ ಡಾನ್ ಬಾಸ್ಕೋ ಕಾಲೇಜ್ನ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿ ಶಶಿಕುಮಾರ್. ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಸಿಕ್ಕಿಬಿದ್ದಿದ್ದಾನೆ. ಆದ್ರೆ ಇವನು ಹೇಗೆ ಕಾಪಿ ಹೊಡಿತಿದ್ದ ಅಂತ ನೀವು ಕೇಳಿದ್ರೆ ಸುಸ್ತಾಗ್ತೀರಿ. ಹೌದು, ಕಾಪಿ ಮಾಡೋದಕ್ಕೆ ಅಂತಾನೆ ಈತ ತಾನೇ ಒಂದು ಟ್ರಾನ್ಸ್ಮಿಟರ್ ತಯಾರಿಸಿದ್ದಾನೆ. ಬ್ಲೂಟೂತ್ ಡಿವೈಸ್ನ ಟ್ರಾನ್ಸ್ಮಿಟರ್ ಅನ್ನ ಕೊರಳಿಗೆ ಹಾಕೋ ತಾಯತದಲ್ಲಿ ಇಟ್ಟಿದ್ದಾನೆ. ಅದನ್ನ ಯಾರಿಗೂ ಕಾಣದ ರೀತಿಯಲ್ಲಿ ಕಿವಿಯಲ್ಲಿಟ್ಟು ಎಕ್ಸಾಮ್ ಬರೀತಿದ್ದ. ಖಚಿತ ಮಾಹಿತಿ ಮೇರೆಗೆ ಸುವರ್ಣ ನ್ಯೂಸ್ ತಂಡ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ ಸುದ್ದಿ ಮುಟ್ಟಿಸಿತು. ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ವಿಶೇಷ ಸ್ಕ್ವಾಡ್ ಅನ್ನ ಕಾಲೇಜ್ಗೆ ಕಳುಹಿಸಿ ವಿದ್ಯಾರ್ಥಿಯ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ್ರು. ಏನಪ್ಪಾ ಅಂತ ಕೇಳಿದ್ರೆ ಅವನು ಹೇಳಿದ, ಇಲ್ಲ ಸರ್ ಏನಿಲ್ಲ ಬಿಡಿ, ಇದು ತಾಯ್ತಾ ಅಂತ. ಏನು ತಾಯ್ತಾ ನೋಡೋಣ ಅಂದರೆ, ಐ ಥಿಂಕ್ ಇದು ಮೇಲೆ ಬಟನ್ ಥರ ಕಾಣಿಸ್ತಾ ಇತ್ತಲ್ಲ, ಸೊ ಹಾಗಾಗಿ ಅವನಿಗೆ ಹೊರಗಡೆ ತೆಗಿಯಪ್ಪ ಅಂತ ಹೇಳಿದ್ವಿ. ಹೊರಗಡೆ ತೆಗೆದ. ಹಾಗಾಗಿ ಮತ್ತೆ ಇದ್ಮೇಲೆ ಈ ಕಡೆ ಅವನು ಈ ಕಡೆ ಟರ್ನ್ ಆಗ್ತಾ ಇಲ್ಲ, ರೈಟ್ ಸೈಡ್ಗೆ ಅವ್ನು ಲೆಫ್ಟ್ ಹಿಯರ್ಲಿ ಹಾಕೊಂಡಿದ್ದ, ಈ ಕಡೆ ಟರ್ನ್ ಆಗ್ತಾ ಇರಲಿಲ್ಲ. ಏನದು ಅಂತ ಕೇಳಿದ್ರೆ ಅವ್ನು ರೆಡಿ ಇಲ್ಲ, ಈ ಕಡೆ ತಿರುಗೋಕೆ ರೆಡಿ ಇಲ್ಲ. ಸೊ ಫೈನಲ್ ಆಗಿ ಫೋರ್ಸಬಲಿ ಇನ್ ಕಡೆ ತಿರುಗಿಸಿದ್ವಿ. ಅಲ್ಲೊಂದು ಸ್ಮಾಲ್ ಏನು ಡಿವೈಸ್ ಲೈಕ್ ವಾಟ್ ಇಸ್ ದಟ್ ಇಯರ್ಫೋನ್, ಸೊ ಅದನ್ನು ಹೊರಗಡೆ ತೆಗೆದು ಅದನ್ನು ನಾವು ಪ್ರಿನ್ಸಿಪಲ್ ಅವ್ರಿಗೆ ಸಬ್ಮಿಟ್ ಮಾಡಿದ್ವಿ. DC sir hatra matadidhi. So alla actually first please listen to me. Yes, yes, you. It is not one way traffic. Yes, please. Once you come here, please. Will you please go out for 5 minutes? Let me complete our procedure. First we have to complete the process. Then I will call you. ಈ ಬಗ್ಗೆ ಸುದ್ದಿ ಮಾಡಲು ತೆರಳಿದ ಸುವರ್ಣ ನ್ಯೂಸ್ಗೆ ಮೊದಲು ಕಾಲೇಜಿನ ಆಡಳಿತ ಮಂಡಳಿ ಸಹಕರಿಸಲಿಲ್ಲ. ಆದರೆ ಸತ್ಯ ದರ್ಶನವಾದಾಗ ಕಾಲೇಜಿನ ಸಿಬ್ಬಂದಿಯೇ ಬೆಚ್ಚಿ ಬಿದ್ದಿದ್ರು. ಸದ್ಯಕ್ಕೆ ಇವನ ವಿರುದ್ಧ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಮಾಲ್ ಪ್ರಾಕ್ಟಿಸ್ ಕೇಸ್ ಹಾಕಿದ್ದಾರೆ. ಆದ್ರೆ ಕಾಪಿ ಹೊಡೆಯೋಕೆ ಉಪಯೋಗಿಸಿದ ಬುದ್ಧಿಯನ್ನೇ ಪರೀಕ್ಷೆ ಬರೆಯೋಕೆ ಉಪಯೋಗಿಸಿದ್ರೆ ಶಶಿಕುಮಾರ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಿದ್ನೇನು. ಆದ್ರೆ ಮಾಡಬಾರದು ಮಾಡೋಕ್ ಹೋಗಿ ಇರೋ ಮರ್ಯಾದೆಯನ್ನು ಕಳ್ಕೊಂಡಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್.